ಗೈಸ್ ಲಿಕ್ವಿಡೇಷನ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ ಇದು ಕೂಡ 16 ಮಾರ್ಕ್ಸ್ ಗೆ ಬರುವಂತದೆ ಪ್ರಕಾಶ್ ಲಿಮಿಟೆಡ್ ವೆಂಟ್ ಇಂಟು ಲಿಕ್ವಿಡೇಷನ್ ಆನ್ 31st March 2019 ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಇಸ್ ಅವೈಲೇಬಲ್ ವಿತ್ ದ ಲಿಕ್ವಿಡೇಟರ್ ಕ್ರೆಡಿಟರ್ಸ್ ಅಮೌಂಟೆಡ್ ಟು ₹75,660 ಆಫ್ ವಿಚ್ 8,000 ಆರ್ ಪ್ರಿಫರೆನ್ಶಿಯಲ್ 6% ಡಿಬೆಂಚರ್ಸ್ ಹ್ಯಾವಿಂಗ್ ಫ್ಲೋಟಿಂಗ್ ಚಾರ್ಜಸ್ ಆನ್ ಆಲ್ ದ ಅಸೆಟ್ಸ್ ಆಫ್ ದ ಕಂಪನಿ ಅಮೌಂಟೆಡ್ ₹80,000 Debentures to be paid interest up to 30th of September 2019. Assets realized as follows: stock, plant, machinery, cash in hand. Debentures were paid off by on 30th of September 19 with interest. Liquidator expenses 1,902. He is also given a remuneration 3% on amount realized and 2% on the amount distributed to unsecured creditors, excluding preferential creditors. Prepare liquidator's final statement of account. Right? Okay, na. Iga e problem na maarbeka. Right? First, yavya assets estimate maaridivi. Stock maaridivi. Estimate maaridivi. 84,000 rupees get maaridivi. Plant and machinery maaridivi. Estimate maaridivi 16,600. Okay? I'll get total 1,44,600 maaridivi. ಅದು ಬಿಟ್ಟು ಕ್ಯಾಶ್ ನಮ್ಮ ಹತ್ರ ರೆಡಿ ಆಗಿ ಎಷ್ಟಿದೆ ಅಂತೆ 500 ರುಪೀಸ್ ಇದೆಯಂತೆ ಕರೆಕ್ಟ್ ಏನಪ್ಪ ಹಾಗಾದ್ರೆ ನಮ್ಮ ಹತ್ರ ಒಟ್ಟು ಕ್ಯಾಶ್ ಎಷ್ಟಿದೆ 1,45,100 ರುಪೀಸ್ ಕ್ಯಾಶ್ ಇದೆ ಅಂದ್ರೆ ಯಾರಿಗೆ ಕೊಟ್ಟರು ನಮ್ಮ ಹತ್ರ ಕ್ಯಾಶ್ ಎಷ್ಟಿರುತ್ತೆ 1,45,100 ಇದೆ ಇದನ್ನ ನಾವು ಆರ್ಡರ್ ಅಲ್ಲಿ ಕೊಟ್ಕೊಂಡು ಬರಬೇಕು ಇಲ್ಲಿ ಸೆಕ್ಯೂರ್ ಕ್ರೆಡಿಟರ್ಸ್ ಏನು ಇಲ್ಲ ಕ್ವಶನ್ ಅಲ್ಲಿ ನಿಲ್ ಅಂತ ಹಾಕಿದ್ದೀನಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆಯಂತೆ 1,902 ರುಪೀಸ್ ಆಗಿದೆ ಹಾಗೆ ನೆಕ್ಸ್ಟ್ ಯಾರು ಕೊಡಬೇಕು ಲಿಕ್ವಿಡೇಟರ್ ರೆಮ್ಯುನರೇಷನ್ ಕೊಡಬೇಕು ಇವ್ರಿಗೆ ರೆಮ್ಯುನರೇಷನ್ ಕೊಡಬೇಕು ಅಂದ್ರೆ ಎರಡು ತರ ರೆಮ್ಯುನರೇಷನ್ ಕೊಡ್ತಾ ಇದೀವಿ 3% ಆನ್ ಅಮೌಂಟ್ ರಿಯಲೈಸ್ ಅಂತ ಇದೆ ಸರ್ ಅಮೌಂಟ್ ರಿಯಲೈಸ್ ಅಂದ್ರೆ ಕ್ಯಾಶ್ ಸೇರಿಸ್ಕೊಳ್ಬೇಕಾ ಸೇರಿಸ್ಕೊಳ್ಬಾರ್ದ ಅದೇ ಇಂಪಾರ್ಟೆಂಟ್ ಯಾವುದೇ ಕಾರಣಕ್ಕೂ ಅಮೌಂಟ್ ರಿಯಲೈಸ್ಡ್ ಅಂದ್ರೆ ಅಸೆಟ್ಸ್ ಸೇಲ್ ಮಾಡಿ ಬಂದಿರೋ ದುಡ್ಡು ಅರ್ಥ ಆಗ್ತಿದ್ಯಾ ಅವ್ನು ಕ್ಯಾಶ್ ಇನ್ಕ್ಲೂಡ್ ಆಗಿದೆ ಅಂದ್ರೆ ಮಾತ್ರ ತಗೊಳ್ಬೇಕು ಇಲ್ಲ ಅಂದ್ರೆ ತಗೊಳ್ಬಾ ಅರ್ಥ ಆಗ್ತಿದ್ಯಾ ಈಗ 3% ಆನ್ ಅಸೆಟ್ಸ್ ರಿಯಲೈಸ್ಡ್ ಅರ್ಥ ಆಗ್ತಿದ್ಯಾ ಈಗ ಅಸೆಟ್ಸ್ ರಿಯಲೈಸ್ಡ್ ಈಸ್ 1,44,600 ಇಂಟು ಎಷ್ಟು ಪರ್ಸೆಂಟ್ 3% ಎಷ್ಟು ಬರುತ್ತೋ ಹೇಳಿ 4,338 ರುಪೀಸ್ ಬರುತ್ತೆ ನೆಕ್ಸ್ಟ್ ಇನ್ನೂ ಒಂದು ರೆಮ್ಯುನರೇಷನ್ ಇದೆ ಏನಂತೆ 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಶಿಯಲ್ ಹಾಗಾದ್ರೆ 2% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇದು ಎಷ್ಟು ಕೊಡಬೇಕು ಅಂತ ಗೊತ್ತಿಲ್ಲ ಗೊತ್ತಿದ್ಯಾ ನಿಮ್ಗೆ ಗೊತ್ತಿಲ್ಲ ಅದನ್ನ ಒಂದಷ್ಟು ಸ್ಪೇಸ್ ಬಿಟ್ಟು ಬ್ರಾಕೆಟ್ ಅಲ್ಲಿ ಹಾಕೋಣ ನೆಕ್ಸ್ಟ್ ಯಾರಿಗಪ್ಪ ಕೊಡ್ಬೇಕು ಡಿಬೆಂಚರ್ಸ್ ಕೊಡ್ಬೇಕು ಕರೆಕ್ಟಾ ಎಸ್ ಆರ್ ನೋ ಡಿಬೆಂಚರ್ ಹೋಲ್ಡರ್ಸ್ ಗೆ ಕೊಡ್ಬೇಕು ಆದ್ರೆ ಡಿಬೆಂಚರ್ ಹೋಲ್ಡರ್ಸ್ ಒಂದು ಅಡ್ಜಸ್ಟ್ಮೆಂಟ್ ಇದೆ ನೋಡಿ ಒಟ್ಟು ಡಿಬೆಂಚರ್ಸ್ ಹತ್ರ ನಾವ್ ಎಷ್ಟು ಸಾಲ ತಗೊಂಡಿದೀವಿ 80,000 ರೂಪಾಯಿ ಸಾಲ ತಗೊಂಡಿದೀವಿ ಅವ್ರಿಗೆ ಪ್ರತಿ ವರ್ಷ ನಾವು ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಹೇಳಿದೀವಿ 6% ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಹೇಳಿದೀವಿ ಕರೆಕ್ಟಾ ನೋಡಿ ಅಲ್ಲೇ ಇದೆ 6% ಡಿಬೆಂಚರ್ಸ್ ಹ್ಯಾವಿಂಗ್ ಫ್ಲೋಟಿಂಗ್ ಚಾರ್ಜಸ್ ಅಂತ ಇದೆ ನೋಡಿದ್ರೆ ಪ್ರಾಬ್ಲಮ್ ಹಾಗಾದ್ರೆ 80,000 ಮೇಲೆ 6% ಎಷ್ಟು ಬರುತ್ತೆ 4,800 ರುಪೀಸ್ ಬರುತ್ತೆ ಆದ್ರೆ ಅವನೇನ್ ಹೇಳ್ತಾ ಇದ್ದಾನೆ 31st March 2019 ಅಲ್ಲಿ ನಾವು ಲಿಕ್ವಿಡೇಷನ್ ಮಾಡ್ತಾ ಇರೋದು ಕರೆಕ್ಟಾ ಈ ಡೇಟ್ ಒಳಗಡೆ ಕೊಟ್ಬಿಟ್ಟಿದ್ರೆ ಏನು ಆಗ್ತಾ ಇರಲಿಲ್ಲ ಆದ್ರೆ ಇಂಟ್ರೆಸ್ಟ್ ನಾವು ದುಡ್ಡು ಅವ್ನು ಕೊಡ್ತಾ ಇರೋದು ಯಾವತ್ತಂತ ನೋಡಿ 30th of September 2019 ಹೌದಾ ಅಂದ್ರೆ September 19 ಅಲ್ಲಿ ಅವ್ನು ದುಡ್ಡು ಕೊಡ್ತಾ ಇದೀವಿ ಸಾಲ ಇಸ್ಕೊಂಡು ಅವ್ನು ಸುಮ್ನೆ ಬಿಡ್ತಾನ ಅಪ್ಪ ನೀನು ಕೊಡೋವರೆಗೂ ನೀನ್ ಯಾವಾಗ ನನಗ್ ದುಡ್ಡು ಕೊಡ್ತೀಯ ಆವಾಗವರೆಗೂ ಬಡ್ಡಿ ಕೊಡ್ಬೇಕು ಅಂತ ಹೇಳ್ತಾನೆ ಹೌದಾ ಇಲ್ವೋ ಹಾಗಾದ್ರೆ ನಿಮಗೆ 1/4/2019 ಇಂದ ಮಾರ್ಚ್ ಇಸ್ ನಥಿಂಗ್ ಬಟ್ 1/4/2019 ಟು 30th of September 2019 ಎಷ್ಟ್ ತಿಂಗಳು ಬರುತ್ತೆ ನೋಡಿ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಎಷ್ಟ್ ತಿಂಗಳಾಯ್ತು 6 ತಿಂಗಳು ಕರೆಕ್ಟಾ ಇದು ಒಂದು ವರ್ಷಕ್ಕಾದ್ರೆ 6 ತಿಂಗಳಿಗೆ ಎಷ್ಟಾಗುತ್ತೆ 2,400 ರೂಪಾಯಿ ಆಗುತ್ತೆ ಅರ್ಧ
ಕರೆಕ್ಟ್ ಅಲ್ವಾ ಹಾಗಾದ್ರೆ ಫಸ್ಟ್ ಔಟ್ ಸ್ಟ್ಯಾಂಡಿಂಗ್ ಡಿಬೆಂಚರ್ ಇಂಟ್ರೆಸ್ಟ್ ಓಕೆನಾ 80,000 ಇನ್ನೊಂದು ಸಾರಿ ಬರೀತೀನಿ ಇಲ್ಲಿ 6% ಇಂಟು 6/12 ಎಷ್ಟು ಕೊಡಬೇಕಾಗುತ್ತೆ 2,400 ಕೊಡಬೇಕಾಗುತ್ತೆ ಹಾಗೆ ಡಿಬೆಂಚರ್ಸ್ ಅಮೌಂಟ್ ಎಷ್ಟು ಕೊಡಬೇಕು 80,000 ಕೊಡಬೇಕು ಅದಕ್ಕೆ ಒಟ್ಟು ಎಷ್ಟು ಕೊಡ್ತಾ ಇದೀವಿ 82,400 ಕೊಡ್ತಾ ಇದೀವಿ ಕರೆಕ್ಟಾ ನೋಡಿ ನಮ್ಮ ಹತ್ರ ಇರೋ ದುಡ್ಡು 1,45,100 ಅದರಲ್ಲಿ 1,902 ಕೊಟ್ವಿ 4,338 ಕೊಟ್ವಿ 82,400 ಕೊಟ್ವಿ ಇನ್ನು ದುಡ್ಡು ಬೇಕಿದೆ ಇಲ್ವಾ ಇನ್ನ ಮಿಕ್ಕಿದೆ ಹಾಗಾದ್ರೆ ನೆಕ್ಸ್ಟ್ ಯಾವ ಆರ್ಡರ್ ಕೊಡಬೇಕು ಪ್ರಿಫರೆನ್ಷಿಯಲ್ ಕ್ರೆಡಿಟ್ ಆಸ್ ಕೊಡಬೇಕು ಕರೆಕ್ಟಾ ಎಷ್ಟಿದೆ ಪ್ರಿಫರೆನ್ಷಿಯಲ್ ಕ್ರೆಡಿಟ್ ಹೇಳಿ ಪ್ರಿಫರೆನ್ಷಿಯಲ್ ಕ್ರೆಡಿಟ್ 8,000 ರುಪೀಸ್ ಇದೆಯಂತೆ ನೋಡಿ ಟೋಟಲ್ ಕ್ರೆಡಿಟ್ ಆರ್ಸ್ ಇರೋದು ನಮ್ಮ ಹತ್ರ ಎಷ್ಟಪ್ಪ ಅವ್ನು ಕೊಟ್ಟಿರೋದು ಟೋಟಲ್ ಕ್ರೆಡಿಟ್ ಆರ್ಸ್ ಪ್ರಾಬ್ಲಮ್ ನಲ್ಲಿ 75,660 ಇದರಲ್ಲಿ ಏನ್ ಸೇರ್ಕೊಂಡಿದೆ ಅಂತಪ್ಪ ಎಷ್ಟು ಸೇರ್ಕೊಂಡಿದೆ ಅಂತ ಹಾಗಾದ್ರೆ ಮೈನಸ್ ಮಾಡಿದ್ರೆ ಇನ್ನೆಷ್ಟು ಬರುತ್ತೆ 67,660 ಕೊಡಬೇಕಾಗುತ್ತೆ ಕರೆಕ್ಟಾ ಈಗ ನಮ್ಮ ಹತ್ರ ಅಷ್ಟು ದುಡ್ಡು ಮಿಕ್ಕಿದ್ಯಾ ಇಲ್ಲ ಅದು ಫಸ್ಟ್ ನೋಡ್ಬೇಕು ಕರೆಕ್ಟಾ ನೋಡಿ 1,45,100 ಅಲ್ಲಿ 1, 2, 3, 4 ಇಷ್ಟನ್ನು ಮೈನಸ್ ಮಾಡಿ 1,45,100 ಅಲ್ಲಿ ಎಷ್ಟು ಬರುತ್ತೆ 88,640 ಪೇಮೆಂಟ್ ಆಗೋಗ್ಬಿಟ್ಟಿದೆ ಕರೆಕ್ಟಾ ಹಾಗಾದ್ರೆ ಇನ್ನೆಷ್ಟು ಮಿಕ್ಕುತ್ತಪ್ಪ ನಮ್ಗೆ ಆಡ್ ಮಾಡಬೇಕು 96,640 ಕರೆಕ್ಟಾ ಈಗ 14 ಅಲ್ಲಿ 6 ಹೋದ್ರೆ 8 ಕರೆಕ್ಟಾ 48,460 ಕೊಡ್ಬೇಕು ಕರೆಕ್ಟಾ ಆದ್ರೆ ನಮ್ಮ ಹತ್ರ ದುಡ್ಡು ಎಷ್ಟಿದೆ ಕೊಡ್ಬೋದಾ ಬೇಡವಾ ಕೊಡ್ಬೋದಾ ಬೇಡವಾ ನಾವು ಕೊಡ್ಬೇಕಾಗಿರೋದು ಎಷ್ಟಪ್ಪ ನಮ್ಮ ಹತ್ರ ಇರೋ ದುಡ್ಡು ಎಷ್ಟಪ್ಪ 48,460 ನಾವು ಕೊಡ್ಬೇಕಾಗಿರೋದು ಎಷ್ಟು ಅಂದ್ರೆ ನಮ್ಮ ಹತ್ರ ಇರೋ ದುಡ್ಡು 48,460 ಅಷ್ಟೇ ಆದ್ರೆ ಅವ್ನು ಕೊಡ್ಬೇಕಾಗಿರೋದು ಎಷ್ಟು ಹಾಗಾದ್ರೆ ಇದರಲ್ಲಿ ಅವನಿಗೆ 2% ಕಮಿಷನ್ ಸೇರ್ಕೊಂಡಿದೆ 100% ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಅಷ್ಟು ಸೇರ್ಕೊಂಡಿದೆ ಹಾಗಾದ್ರೆ ಇದು ಒಟ್ಟು ಎಷ್ಟ್ ಪರ್ಸೆಂಟ್ ಆಗಿರುತ್ತೆ ಹಾಗಾದ್ರೆ ಇಲ್ಲಿ 48,460 ಡಿವೈಡೆಡ್ ಬೈ 102 × 2 ಎಷ್ಟ್ ಬರುತ್ತ ಹೇಳಿ 950 ರುಪೀಸ್ ಹಾಕೋಣ ಓಕೆನಾ ಈಗ ಈ 48,460 ನಲ್ಲಿ 950 ರುಪೀಸ್ ಮೈನಸ್ ಮಾಡಿದ್ರೆ ಎಷ್ಟ್ ಬರುತ್ತೆ 47,510 ರುಪೀಸ್ ಬರುತ್ತೆ ಕರೆಕ್ಟಾ ಹಾಗಾದ್ರೆ 67,660 ರುಪೀಸ್ ಕೊಡ್ಬೇಕಾಗಿರೋರ್ಗೆ ಎಷ್ಟ್ ದುಡ್ಡು ಮಿಕ್ಕಿದೆ 47,510 ರುಪೀಸ್ ಮಿಕ್ಕಿದೆ ಹಾಗಾದ್ರೆ ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಆರ್ಸ್ಗೆ ನಾವು ಎಷ್ಟು ಕೊಡ್ಬೋದು 47,510 ರುಪೀಸ್ ಕೊಡ್ಬೋದು ಹಾಗಾದ್ರೆ ಒಬ್ಬೊಬ್ರಿಗೆ ಎಷ್ಟೆಷ್ಟು ಬರುತ್ತೆ ಅಂದ್ರೆ 67,660 0.70 ಅಂದ್ರೆ 1 ರೂಪಾಯಿ ಸಾಲ ಕೊಟ್ಟವ್ರಿಗೆ 70 ಪೈಸೆ ಮನೆ ಕೊಟ್ಟು ಮನೆಗೆ ಹೋಗು ಅಂತ ಹೇಳ್ತಾರೆ ಅರ್ಥ ಆಯ್ತು ಕ್ಲಿಯರ್ ಆಗಿ ಅರ್ಥ ಆಯ್ತು ಈ ಫಾರ್ಮುಲಾ ಯಾವಾಗ ಹಾಕ್ತಿವಿ ಅಂದ್ರೆ ಅವ್ನು ಕೊಡ್ಬೇಕಾಗಿರೋ ಅಮೌಂಟ್ ಜಾಸ್ತಿ ಇದೆ ಬಟ್ ನಮ್ಮ ಹತ್ರ ಇರೋ ಅಮೌಂಟ್ ಕಡಿಮೆ ಇದೆ ಅರ್ಥ ಆಗ್ತಿದ್ಯಾ ನಮ್ಮ ಹತ್ರ ಇರೋದು ಕಡಿಮೆ ಅವನು ಕೊಡ್ಬೇಕಾಗಿರೋದು ಜಾಸ್ತಿ ಬಟ್ ಅದರಲ್ಲೇ ಕಮಿಷನ್ ಕೊಡ್ಬೇಕು ಆಗ ಕಮಿಷನ್ ಮತ್ತೆ ಅವನು ಕೊಡ್ಬೇಕಾಗುತ್ತೆ ಎರಡು ಸೇರಿಸಿದ್ರೆ 102 ಆಗಿರುತ್ತೆ 2% ಎಷ್ಟು ಅಂತ ಮಾಡ್ಬೇಕು ಅರ್ಥ ಆಯ್ತಾ ನಿಮ್ಗೆ ಈ ಕ್ಯಾಲ್ಕುಲೇಷನ್ಗೆ ನಿಮ್ಗೆ 6 ಮಾರ್ಕ್ಸ್ ಕೊಡ್ತಕ್ಕಂಥ ಓಕೆನಾ ಬರ್ಕೊಡಿ ನೀಟಾಗಿ